कल्याणाद्भुतगात्राय कामितार्थप्रदायिने श्रीमद्वेंकटनाथाय श्रीनिवासाय ते नमः। श्रीवेंकटेशमतिसुन्दरमोहनाङ्गं श्रीभूमिकान्तमरविन्ददलाय ताक्षं प्राणप्रियं पकनाद श्रीवेंकटेशदेवर ಅತ್ಯಂತ ವಿಶೇಷವಾದ ಬ್ರಹ್ಮೋತ್ಸವ ಕಾಲದಲ್ಲಿ ಇದೀಗ ವೀಕ್ಷಿಸುತ್ತಿದ್ದೀರಿ. ಭೂವೈಕುಂಠವಾದ ತಿರುಮಲ ಕ್ಷೇತ್ರದಲ್ಲಿ ಒಂದು ವಿಶೇಷ ಉತ್ಸವವನ್ನು ತಿರುಮಲ ತಿರುಪತಿ ದೇವಸ್ಥಾನ ಇಲ್ಲಿ ನೆರವೇರಿಸುತ್ತಿದೆ. ತಿರುಮಲ ಕ್ಷೇತ್ರದಲ್ಲಿ ಕರ್ನಾಟಕ ಚೌಲ್ಟ್ರಿಯ ನಿರ್ಮಾಣಕ್ಕಾಗಿ ತಿರುಮಲಕ್ಕೆ ಆಗಮಿಸುವ ಅನೇಕಾನೇಕ ಭಕ್ತವೃಂದದಲ್ಲಿ ವಿಶೇಷವಾದಂತಹ ಸಂಖ್ಯೆಯಲ್ಲಿ ಆಗಮಿಸುವ ಕರ್ನಾಟಕದ ಭಕ್ತರ ಎಲ್ಲರಿಗಾಗಿಯೂ ಸಹ ಇಲ್ಲಿ ವಿಶೇಷವಾಗಿ ಕರ್ನಾಟಕ ಚೌಲ್ಟ್ರಿಯ ನಿರ್ಮಾಣಕ್ಕಾಗಿ ಭೂಮಿ ಪೂಜೆಯ ವಿಶೇಷ ಉತ್ಸವವನ್ನು ಇಂದು ಹಮ್ಮಿಕೊಳ್ಳಲಾಗಿದೆ. ಆತ್ಮೀಯ ಭಗವದ್ ಬಾಂಧವರೇ, ತಿರುಮಲೆಯ ತಿಮ್ಮಪ್ಪನನ್ನು ದರ್ಶಿಸಿಕೊಳ್ಳುವ ಕಾತರದಿಂದ ಹರಕೆ ಕಟ್ಟಿಕೊಂಡು ತಮ್ಮ ತಮ್ಮ ಮನೆಗಳಿಂದ ಪಾದಯಾತ್ರೆಯಲ್ಲಿ ಹಾಗೆಯೇ ರಸ್ತೆಯ ಮಾರ್ಗದಲ್ಲಿ ಅನೇಕ ರೀತಿಗಳಲ್ಲಿ ಪ್ರಯಾಣ ಮಾಡಿ ಈ ಏಳು ಬೆಟ್ಟದೊಡೆಯನಾದ ತಿರುಮಲೇಶನನ್ನು ದರ್ಶಿಸಿಕೊಳ್ಳಲಿಕ್ಕಾಗಿ ಕರ್ನಾಟಕದಿಂದ ಅನೇಕ ಭಕ್ತರು ಆಗಮಿಸುತ್ತಾರೆ. ಇದು ಇಂದಿನ ಮಾತಲ್ಲ, ಶತಶತಮಾನಗಳಿಂದಲೂ ಸಹ ಅನೇಕ ಭಕ್ತರು ಈ ರೀತಿಯಾಗಿ ಸ್ವಾಮಿ ಶ್ರೀನಿವಾಸನನ್ನು ದರ್ಶಿಸಿಕೊಂಡಿದ್ದಾರೆ. ಅವರಲ್ಲಿ ಮಹಾರಾಜರಿದ್ದಾರೆ, ಮಹಾಭಾಗವತರಿದ್ದಾರೆ, ಹರಿದಾಸರಿದ್ದಾರೆ. ಹೀಗೆ ವಿಶೇಷವಾದಂತಹ ಈ ತಿರುಮಲ ಕ್ಷೇತ್ರದ ಸಂದರ್ಶನಕ್ಕಾಗಿ ಅವರೆಲ್ಲರೂ ಇಲ್ಲಿಗೆ ಆಗಮಿಸಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ವಿಶೇಷವಾಗಿ ಈ ಒಂದು ಕರ್ನಾಟಕ ಚೌಲ್ಟ್ರಿಯನ್ನು ಅವರೂ ಸಹ ಅಭಿವೃದ್ಧಿಗೊಳಿಸುವುದರಲ್ಲಿ ಭಾಗವಹಿಸಿದ್ದಾರೆ. ಇಂದು ಹೊಸ ರೂಪವನ್ನು ಕೊಟ್ಟು ವಿಶೇಷವಾಗಿ ಈ ಒಂದು ಕರ್ನಾಟಕ ಚೌಲ್ಟ್ರಿಯ ನಿರ್ಮಾಣವನ್ನು ಮಾಡಲಿಕ್ಕಾಗಿ ತಿರುಮಲ ತಿರುಪತಿ ದೇವಸ್ಥಾನ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರವು ನಿರ್ಣಯ ಮಾಡಿಕೊಂಡಿದೆ. ಹೀಗಾಗಿ ಇಂದು ಆಂಧ್ರಪ್ರದೇಶ ರಾಜ್ಯದ ಮುಖ್ಯಮಂತ್ರಿಗಳು ಶ್ರೀ ಜಗನ್ಮೋಹನ್ ರೆಡ್ಡಿಯವರು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಅವರು ಇವರಿಬ್ಬರೂ ಸಹ ಈ ಉತ್ಸವದಲ್ಲಿ ಭಾಗವಹಿಸುತ್ತಾ ಕರ್ನಾಟಕ ಚೌಲ್ಟ್ರಿಯ ನಿರ್ಮಾಣಕ್ಕಾಗಿ ಭೂಮಿ ಪೂಜೆಯನ್ನು ನೆರವೇರಿಸುತ್ತಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರದ ಮುಜರಾಯಿ ಇಲಾಖೆಯು ಇದರಲ್ಲಿ ಒಂದು ವಿಶೇಷವಾದಂತಹ ಪಾತ್ರವನ್ನು ಪೋಷಿಸುತ್ತಿದೆ. ಇಂದು ಇಲ್ಲಿ ತಿರುಮಲ ಕ್ಷೇತ್ರದಲ್ಲಿ ಇರುವಂತಹ ಕರ್ನಾಟಕ ಚೌಲ್ಟ್ರಿಯನ್ನು ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆಯ ಅವರೇ ಇದನ್ನು ನೋಡಿಕೊಂಡು ಬರುತ್ತಿದ್ದಾರೆ. ಹೀಗೆ ನಮ್ಮ ತಿರುಮಲ ಕ್ಷೇತ್ರಕ್ಕೂ ಕರ್ನಾಟಕ ರಾಜ್ಯಕ್ಕೂ ಇರುವಂತಹ ಸಂಬಂಧ ಅದು ಅತ್ಯಂತ ವಿಶೇಷವಾದಂತಹ ಸಂಬಂಧವೆಂದೇ ಹೇಳಬೇಕು. ಯಾಕೆ ಅಂದರೆ ಮೈಸೂರು ಮಹಾರಾಜರ ಕೊಡುಗೆ ತಿರುಮಲ ಕ್ಷೇತ್ರದಲ್ಲಿ ವಿಶೇಷವಾಗಿ ನಡೆಯುತ್ತಿರುವ ಅನೇಕ ಸೇವೆಗಳಲ್ಲಿಯೂ ನಾವು ನೋಡಬಹುದಾಗಿದೆ. ತಿರುಮಲ ಕ್ಷೇತ್ರದಲ್ಲಿ ಆ ಶ್ರೀ ವೆಂಕಟೇಶ ದೇವರನ್ನು ಸೇವಿಸಿಕೊಳ್ಳಲಿಕ್ಕಾಗಿ ಅವರು ಅನೇಕ ಆಭರಣಗಳನ್ನು, ಮಾನ್ಯಗಳನ್ನು, ಪ್ರಸಾದದ ತಯಾರಿಗಾಗಿ ಇಂದಿಗೂ ಸಹ ಅಕ್ಕಿ ಬೇಳೆ ಮುಂತಾದಂತಹ ವಸ್ತುಗಳನ್ನು ಇಂದಿಗೂ ಸಹ ಅವರು ನೀಡುತ್ತಿರುವುದನ್ನು ನಾವು ನೆನಪಿಸಿಕೊಳ್ಳುತ್ತೇವೆ. ಸಾಹಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ.
ಸದೇ ಕಾಮಾನ್ ಕಾಮ ಕಾಮಾಯ ಮಹ್ಯಂ ಕಾಮೇಶ್ವರೋ ವೈಶ್ರಭನೋ ದದಾತು ಕುಬೇರ ಬೃಹಂ ಮಹಾಂತಂ ಆದಿತ್ಯವರ್ಣಂತಮಸಸ್ತು ಪಾರೇ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾನಾನಿ ಕೃತ್ವಾಭಿವದನು ಯದಾಸ್ತೆ ಸಮ್ರಾಜಂ ಚ ವಿರಾಜಂ ಚ ಭಿಸ್ನೇರ್ಯಾತನೋ ಗೃಹೇ ಲಕ್ಷ್ಮೀ ರಾಷ್ಟ್ರಶ್ಚಯ ಮುಖೇತಯ ಭಾಸಕೋ ದೃಜಂತು ಉದ್ದೀಪ್ಯ ಸ್ವಜಾತ ವೇದೋ ಬದ್ಧಂ ನಿರುತಿಂ ಮಮ ಪಶೋಗುಷ್ಟಿ ಮಹ್ಯಮಾವಹ ಜೀವನಂ ಚ ದಿಶೋ ದಿಶಾ ಕಲ್ಯಾಣ ನಿಧಯೇ ನಿಧಯೇರ್ಧಿನಾಂ ಶ್ರೀವೇಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಸುವರ್ಣ ದಿವ್ಯ ಮಂತ್ರ ಪುಷ್ಪಾರ್ಥಿತಾನ್ ಸಮರ್ಪಯಾಮಿ ವಾಯಸ್ವಾಮಿ ಪುಷ್ಕರಿಣೀ ತದೇ ಪ್ರಣಯಾರಮಮಾಣಾಯ ವೆಂಕಟೇಶಾಯ ಮಂಗಳಂ ಪ್ರಿಯಃ ಕಾನ್ ಶ್ರೀವೇಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಭೂತ್ವಾ ದುಹುಯದಾಧ್ಯಮನ್ವಹಂ ಶ್ರಿಯಃ ಪಂಚದಶರ್ತಂ ಚ ಶ್ರೀಕಾಮಸ್ಯ ತತಂಜಪೇತ ಕರ್ದಮಶ್ಚೈವ ಚಿಕ್ಲೀತ ಇತಿ ವಿಶ್ರುತಾಃ Honorable Chief Minister of Karnataka, Sanmanya Yediyurappare, Honorable Chief Minister of Andhra Pradesh, Gauravanmiyulu Jagan Mohan Reddy Garu, Honorable Minister for Endowments, Government of Karnataka, Sanmanya Kota Srinivasa Pujari Ravare, Respected Chairman TTD, Gauravanmiyulu Subba Reddy Garu, and other dignitaries on the stage. The people of Karnataka, earlier Mysore state, have had centuries of bond with the Lord of the Seven Hills. The Maharajas of Mysore, with the blessings of the Lord, have had the unique privilege to serve the Lord and be patrons of the temple and its devotees by way of bearing expenses for annual festivities, making facilities for devotees, doing dana of funds in jewelry, and support in the temple administration. They had also established Kalyan Mandapa, cottages and infrastructure at Tirumala for the benefit and convenience of the devotees. The same has devolved upon the government of Karnataka under its endowment department. It was in 1964 that the foundation stone for a new Mysore Chowdhury
that was laid by the then Prime Minister of India, Sri Lal Bahadur Shastri. It is only in the fitness of things now that the present foundation stone be laid by the Honorable Chief Ministers of both the states, symbolizing the existing brotherhood between its people. Presenting here is a brief overview of the project. This is the existing Karnataka Bhavan Chowltry, the KPS block, the existing Mandapam, the Pushkarini, and the temple. We have about 6.67 acres of land facing the West Mada Street, right opposite the Sanctum Sanctorum. In Thiruvai, a local Purana, it is mentioned that the Lord of the Seven Hills was known for his love of flowers and flowery decorations, which he is adorned with throughout the year, giving him the sobriquet Alankara Priya. We have drawn inspiration from this concept and have named and themed the new chowltries on the same. We have Kanakambaram, which is the existing KPS, a total number of 84 rooms, Sampige, Sampangi in Telugu, Sevantige, Chamanti, Mallige, Tavare, Pushkarini renewal, and the Mandapam. So a total of 4 new structures and existing structure remodeling is being taken up under this project. A total square foot of over 3 lakh square foot is being constructed. This is an overview of all the blocks and the Pushkarini put together. In each of the blocks, we have tried to use the local tradition and the flower theme. Like in Sampige, we have used the color theme as a mood board and metal wall art depicting colors of the Sampige flower. In Sevantige, we have metal art and Gandifa art, which is local to Karnataka. In Tavare, which is the sweet block, we have about 36 rooms. We someday hope to host the Chief Minister of Andhra Pradesh once this is done, because this is modeled on the Padmavati and Sri Krishna, and it has lotus motifs throughout. Mallige is the name we've given to the Kalyana Mantap. It has a seating capacity of over 400, and the Mallige motif is in the walls and in the flooring and the ceiling. Kanakambaram is the existing block which we are updoing. This was the same block which was the foundation stone for which was laid by the then Honorable Prime Minister. It will have art from Kalamkari and leather puppetry as wall art. This is the existing Kalyana Mantapam, where the Lord visits twice in Pallavotsavam. The existing Kalyani will be remodeled on this pattern. A quick walkthrough. On behalf of the state of Karnataka, we would like to extend our heartfelt gratitude to the Honorable Chief Minister of Andhra Pradesh, Jagan Mohan Reddy Garu, and the TTD Chairman, Subba Reddy Garu, for having consented to take up this project through the TTD. Thank you very much, sir. We would also like to thank the Executive Officer, Sri Anil Kumar Singhal Garu, who has helped us in resolving the long pending court case, without which this day would not have been possible. Special thanks are also due to the Additional Executive Officer Dharma Reddy Garu and the Chief Engineer Ramesh Reddy Garu for their constant positive support through the last 6 months, without which today would really not have been possible. This entire project is being developed and to be executed by the TTD through its engineering division.
hope that in the coming days, in this 3 lakh square foot, we hope to house around 1800 pilgrims in a single day. This would meet the demand from thousands of devotees across Karnataka. We now request the Honorable Chief Ministers to kindly unveil the plaque for the foundation stone.